हेलो फ्रेंड्स, नेत्रास किचन गे स्वागत। इवत इडली कॉम्बिनेशन यहाँ सांबार तोरस्तनी बनी हेगंत नोड़ मोदी सामग्री नोडकोबिडोण। तगरी बड़े ने तक नानु सण बटे साकु कडले बड़े बेंद्रे हाकोबोद वगरणे के करबे को सोप्पु मत्ते कोबरी पीस सण बटे साकु एंटु वण मेणसु ओंदु बेळ्ळुळ्ळि गड्डेन बेळे माडिरोदु ओंदु मीडियम सैज ईरुळ्ळि करिबेवु कोत्तंबरि सोप्पु एरडु मीडियम सैज टमाटोन कट माडिरोदु ओंदु टी स्पून अष्टु गसगसे ओंदु टी स्पून जीरिगे ओंदु एसळनष्टु चक्के आद्रे साकु। इदिष्टु सामग्रिगळु। ನೋಡಿ ಇದನ್ನೆಲ್ಲ ಎಣ್ಣೆನಲ್ಲಿ ಹಾಕಿಬಿಟ್ಟು ಹುರ್ಕೊಳ್ಳೋಣ। ಒಂದು ಪ್ಯಾನ್ ನ ಬಿಸಿ ಇಟ್ಟಿದ್ದೀನಿ। ಇದು ಬಿಸಿ ಆದಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳೋಣ ಉರಿಲಿಕ್ಕೆ। ಎಣ್ಣೆ ಸ್ವಲ್ಪ ಕಾದಾದಮೇಲೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇದೇನಿದೆಯೋ ಇದನ್ನೆಲ್ಲ ಹಾಕೊಂಡು ಒಂದೊಂದಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ। ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿದ್ರೆ ಸಾಕು। ನೋಡಿ ಈ ತರ ಉರ್ಕೊಳ್ಳಿ। ಬೇಕಿದ್ರೆ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಉರ್ಕೊಳ್ಳಿ ಬೇಕಿದ್ರೆ। ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದರಲ್ಲೇನೇ ಇಲ್ಲ। ಇವಾಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ। ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಗ್ರೈಂಡರ್ ಗೆ ಹಾಕೊಳ್ಳೋಣ। ಮಿಕ್ಸಿ ಮಾಡ್ಲಿಕ್ಕೆ ಒಂದು ಸಣ್ಣ ಜಾರ್ ಗೆ ಹಾಕೊಂಡು ಈ ಬೇಳೆ ಏನಿದೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ। ಬೇಳೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸಾರು ಮಂದವಾಗಿ ಬರುತ್ತೆ, ಅಂದ್ರೆ ತಿಕ್ಕ ಆಗಿ ಬರುತ್ತೆ। ನೋಡಿ ಈ ತರ ಗ್ರೈಂಡರ್ ಮಾಡ್ಕೊಳ್ಳಿ, ಈ ರೀತಿ ನೈಸ್ ಆಗಿ ಇದ್ರೆ ಒಳ್ಳೇದು। ಇವಾಗ ಒಗ್ಗರಣೆ ಹಾಕೊಳ್ಳೋಣ। ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡು ಇದು ಬಿಸಿ ಆದಮೇಲೆ 5 ರಿಂದ 6 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಟೀಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ, ಈರುಳ್ಳಿ, ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ। ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ। ನಾನಿಲ್ಲಿ ಎರಡು ದೊಡ್ಡ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದೀನಿ। ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ನೋಡ್ಕೊಂಡು ನೀವು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕೊಳ್ಳಿ, ಆಪ್ಷನಲ್ ಇದು ಬೆಲ್ಲ। ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಕುದಿಲಿಕ್ಕೆ ಬಿಡೋಣ। ನೋಡಿ ಸಾಂಬಾರ್ ಇವಾಗ ಕುದಿತಾ ಇದೆ।
ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ಟೌನ ಆಫ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ಸಾಂಬಾರು. ಕಾಯಿ ಚಟ್ನಿ ಜೊತೆ, ರವೆ ಇಡ್ಲಿ ಜೊತೆ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ರೈಸ್ ಮತ್ತೆ ಮುದ್ದೆ ಜೊತೆಲೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.